ಮನುಷ್ಯನ ಮನಸ್ಸು ಸರಿಯಾಗಿದ್ದರೆ ಮಾತ್ರ ಮಾಲಿನ್ಯ ನಿಯಂತ್ರಣ ಸಾಧ್ಯ. ಕಮಲಾಪುರ ಡಯಟ್ನ ಪ್ರಾಂಶುಪಾಲರಾದ ಶಶಿಕಾಂತ್ ಮರ್ತುಳೆ ಹೇಳಿಕೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಭೆ ಹುಬ್ಬಳ್ಳಿ ನಗರದ ಹೋಟೆಲ್ ಓಂ ವೆಜಿಟೇರಿಯನ್ ನಲ್ಲಿ ಸಭೆಯ ಆಯೋಜನೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 38ನೇ ಸಂಸ್ಥಾಪನಾ ದಿನಾಚರಣೆ. ವಿವಿಧ ವಿಭಾಗಗಳಲ್ಲಿನ ವಸ್ತು ಪ್ರದರ್ಶನಕ್ಕೆ ಕುಲಪತಿ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ಅವರಿಂದ ಚಾಲನೆ. 19 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ 7883 ಕ್ಲರ್ಕ್ ಹುದ್ದೆಗಳು ಖಾಲಿ. ಇಂದಿರಾ ಸ್ಕೂಲ್ ಆಫ್ ಬ್ಯಾಂಕಿಂಗ್ನಲ್ಲಿ ಸೆಪ್ಟೆಂಬರ್ 16ರಿಂದ ತರಬೇತಿ ಆರಂಭ. ಹೆಸರು ಉದ್ದು ಬೇಳೆಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಬೆಲೆಯಲ್ಲಿ ಖರೀದಿಸಲು ಆಗ್ರಹ. ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ. 371 ಜೆ ವ್ಯಾಪ್ತಿಗೆ ಬರುವ 12,000 ಹುದ್ದೆಗಳ ನೇಮಕಾತಿ ಆದೇಶ ವಿಳಂಬಕ್ಕೆ ಖಂಡನೆ. ಬಹುಜನ್ ಹೋರಾಟ ಸಮಿತಿ ನೇತೃತ್ವದಲ್ಲಿ ಎಸ್ವಿಪಿ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ. ಕಲಬುರಗಿ ಜಿಲ್ಲೆಯಾದ್ಯಂತ ಸೆಪ್ಟೆಂಬರ್ 17ರಂದು ವಿಶ್ವಕರ್ಮ ಜಯಂತಿ ಸಂಭ್ರಮದಿಂದ ಆಚರಣೆ. ಯಾದಗಿರಿ ವಿಶ್ವಕರ್ಮ ಏಕದಂಡಿ ಮಠದ ಸುರೇಂದ್ರ ಮಹಾಸ್ವಾಮಿಗಳಿಂದ ಮಾಹಿತಿ. ಮುಂಬಡ್ತಿ ಅನುಮೋದನೆಗೆ ಆಗ್ರಹಿಸಿ ಸೆಪ್ಟೆಂಬರ್ 15ರಂದು ಧರಣಿ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಆಯೋಜನೆ. ಹಾಲು ಒಕ್ಕೂಟದಲ್ಲಿ 1.36 ಕೋಟಿ ರೂಪಾಯಿ ಅವ್ಯವಹಾರದ ಆರೋಪ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಮಾರುತಿ ಮಾನ್ಪಡೆ ಆಗ್ರಹ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಅಂಬುಜಾ ಮರ್ಖೇಡ್ಕರ್. ಮನುಷ್ಯನ ಮನಸ್ಸು ಸರಿಯಾಗಿದ್ದರೆ ಮಾತ್ರ ಮಾಲಿನ್ಯ ನಿಯಂತ್ರಣ ಸಾಧ್ಯ ಎಂದು ಶಶಿಕಾಂತ್ ಮರ್ತುಳೆ ಹೇಳಿದ್ದಾರೆ. ಮನುಷ್ಯನ ಮನಸ್ಸಿನಲ್ಲಿರುವ ಮಾಲಿನ್ಯ ದೂರವಾದರೆ ಮಾತ್ರ ಎಲ್ಲ ಮಾಲಿನ್ಯ ತಡೆಯಬಹುದು ಎಂದು ಕಮಲಾಪುರ ಡಯಟ್ನ ಪ್ರಾಂಶುಪಾಲರಾದ ಶಶಿಕಾಂತ್ ಮರ್ತುಳೆ ಹೇಳಿದ್ದಾರೆ. ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಇಂದು ಹಮ್ಮಿಕೊಂಡಿದ್ದ ಸ್ವಚ್ಛ ಭಾರತ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ, ಭರವಸೆಗಳು ಮತ್ತು ಸವಾಲುಗಳು ಎಂಬ ವಿಷಯದ ಕುರಿತ ವಿಜ್ಞಾನ ವಿಚಾರಗೋಷ್ಠಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲಾ ಮಟ್ಟದ ವಿಜ್ಞಾನ ವಿಚಾರಗೋಷ್ಠಿಯ ಕಾರ್ಯಕ್ರಮವು ಇಂದು ಇಲ್ಲಿ ಗುಲ್ಬರ್ಗಾದ ವಿಜ್ಞಾನ ಸೆಂಟ್ರಲ್ಲಿ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಇರ್ತಕ್ಕಂಥ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕಂಥದ್ದು, ಅವರಲ್ಲಿ ಪ್ರಶ್ನೆಗಳನ್ನು ಮಾಡ್ತಕ್ಕಂತಹ ಪ್ರಶ್ನಿಸುವ ಕಲೆಯನ್ನು ಬೆಳೆಸ್ತಕ್ಕಂಥದ್ದು, ಇದರಿಂದ ಮಕ್ಕಳಲ್ಲಿ ವಿಚಾರ ಹೊಸ ಹೊಸ ವಿಚಾರಗಳು ಹುಟ್ಟಿಕೊಂಡು ಹೊಸದನ್ನು ಕಂಡುಹಿಡಲಿಕ್ಕೆ ಒಂದು ಅವರಿಗೆ ಪ್ರೋತ್ಸಾಹ ಬರ್ತದೆ, ಅವರಿಗೆ ಸಹಾಯ ಆಗ್ತದೆ. ಈ ದೃಷ್ಟಿಯಲ್ಲಿ ಮಕ್ಕಳು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಂಡು ಇನ್ನು ಮುಂದೆ ಅವರು ವಿಜ್ಞಾನಿಗಳು ಆಗ್ತಕ್ಕಂಥ ಹಂತದವರೆಗೂ ಹೋಗಲಿಕ್ಕೆ ಅವಕಾಶಗಳು ಇರ್ತವೆ. ಆ ದಿಸೆಯಲ್ಲಿ ಈ ಸಲದ ಒಂದು ಟಾಪಿಕ್ ನಮಗೆ ಸ್ವಚ್ಛ ಭಾರತ, ಅದರಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತಾಗಿದೆ. ಈಗಾಗಲೇ ಮಕ್ಕಳು ತಾಲೂಕು ಹಂತದಲ್ಲಿ ಈ ಕುರಿತು ಸಾಕಷ್ಟು ವಿಚಾರ ವಿನಿಮಯಗಳನ್ನು ಮಾಡಿಕೊಂಡು ಈ ಜಿಲ್ಲಾ ಹಂತಕ್ಕೆ ಬಂದಿದ್ದಾರೆ. ಆಯ್ಕೆಯಾಗಿ ಇಲ್ಲಿ ಕೂಡ ಆಯ್ಕೆಯಾದಂಥವರಿಗೆ ನಾವು ಮುಂದಿನ ಹಂತಕ್ಕೆ ರಾಜ್ಯ ಮಟ್ಟಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಇಲ್ಲಿದೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ, ಎಲ್ಲರೂ ಸಹಕರಿಸಬೇಕು, ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ನನ್ನ ಮಾತಿಗೆ ರಾಮ್ ಕೊಡ್ತೇನೆ. ಧನ್ಯವಾದ. ಜಿಲ್ಲಾ ವಿಜ್ಞಾನಾಧಿಕಾರಿ ಸಿಎನ್ ಲಕ್ಷ್ಮೀನಾರಾಯಣ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ರಾಷ್ಟ್ರೀಯ ವಿಜ್ಞಾನ ವಸ್ತು ಸಂಗ್ರಹಾಲಯ ಕಳೆದ 1985ರಿಂದ ಪ್ರತಿ ವರ್ಷ ವಿಜ್ಞಾನ ವಿಚಾರಗೋಷ್ಠಿ ಆಯೋಜಿಸುತ್ತಾ ಬರುತ್ತಿದ್ದು, ತಾಲೂಕು ಮಟ್ಟದ ವಿಜ್ಞಾನ ವಿಚಾರಗೋಷ್ಠಿಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ವಿಜ್ಞಾನ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸುವರು. ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದವರು ರಾಜ್ಯ ಮಟ್ಟದ ಮತ್ತು ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾದವರು ರಾಷ್ಟ್ರಮಟ್ಟದ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸುತ್ತಾರೆ ಎಂದು ತಿಳಿಸಿದರು. ವಿಜ್ಞಾನ ಕೇಂದ್ರದ ಶಿಕ್ಷಣಾಧಿಕಾರಿ ಆರ್ ವೆಂಕಟೇಶ್ವರಲು, ಡಾಕ್ಟರ್ ರಾಘವೇಂದ್ರ, ಕಮಲಾಪುರ ಡಯಟ್ನ ಉಪಪ್ರಾಂಶುಪಾಲರಾದ ವಸಂತ್ ಕುಮಾರ್ ಅವರು ವೇದಿಕೆ ಮೇಲಿದ್ದರು. ವಿಜ್ಞಾನ ಕೇಂದ್ರದ ನೋಡಲ್ ಅಧಿಕಾರಿ ಶಿವಾನಂದ ರೆಡ್ಡಿ ಸ್ವಾಗತಿಸಿದರು. ಉಮಾ ಪಾಟೀಲ್ ಕಾರ್ಯಕ್ರಮ ನಿರೂಪಿಸಿದರು. ಎಸ್ಬಿಆರ್ ಸೇರಿದಂತೆ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಈ ಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. Thank you, ma'am. So, good morning, all of you. This is Abhut from Boston.
ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಭೆ ಹುಬ್ಬಳ್ಳಿಯಲ್ಲಿ ಜರುಗಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಭೆಯು ಇತ್ತೀಚೆಗೆ ಹುಬ್ಬಳ್ಳಿ ನಗರದ ಹೋಟೆಲ್ ಓಂ ವೆಜಿಟೇರಿಯನ್ ನಲ್ಲಿ ಜರುಗಿತು. ಮೊದಲಿಗೆ ಈ ಸಭೆಗೆ ಆಗಮಿಸಿದ ಎಲ್ಲಾ ಅತಿಥಿಗಳಿಗೆ ಉತ್ತರ ಕರ್ನಾಟಕ ಭಾಗದ ಶೈಲಿಯಂತೆ ಪೇಟ ತೊಡಿಸಿ ಶಾಲು ಹೊದಿಸಿ ಸತ್ಕರಿಸಲಾಯಿತು. ಇದೇ ವೇಳೆ ನೂತನವಾಗಿ ಆಯ್ಕೆಯಾಗಿರುವ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರುಗಳಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ಕರ್ನಾಟಕ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮ ಅಕಾಡೆಮಿಗೆ ನಮ್ಮ ಸಂಘದ ಐವರು ಸದಸ್ಯರನ್ನು ನಾಮಕರಣ ಮಾಡಿದೆ. ಹಾಗೆಯೇ ಸರ್ಕಾರ ಹಿರಿಯ ಕದಂ ಅವರನ್ನು ಕೂಡ ನಾಮಕರಣ ಮಾಡಿದೆ. ಹಾಗೆಯೇ ಮಾನ್ಯತೆ ಗಣೇಶ್ ಕದಂ ಅವರು, ಹಾಗೆಯೇ ಮಾನ್ಯತಾ ಸಮಿತಿಗೆ ಬೆಳಗಾವಿಯ ದಿಲೀಪ್ ಕದಂದವಾಡಿ ಅವರನ್ನು ನೇಮಕ ಮಾಡಿದೆ. ಚಾವಡಿ ಅವರು ಕೂಡ ಅಕಾಡೆಮಿಗೆ ಆಯ್ಕೆಯಾಗಿ ನೇಮಕಗೊಂಡಿದ್ದಾರೆ. ಹಾಗೆಯೇ ನಮ್ಮ ರವಿ ಅವರು ಬಹಳ ಆಕ್ಟಿವ್, ಶಿವಮೊಗ್ಗ ನಮ್ಮ ಜಿಲ್ಲಾ ಅಧ್ಯಕ್ಷರು, ಅವರು ಕೂಡ ನೇಮಕಗೊಂಡಿದ್ದಾರೆ. ಹಾಗೆಯೇ ಗಣೇಶ್ ಕದಂ ಅವರು ಇದೇ ಊರಿನವರು, ಮತ್ತೆ ಹಿರಿಯ ಬಳಗದವರು, ಪತ್ರಿಕಾ ಬಳಗದವರು ಹಿರಿಯರು, ಅವ್ರನ್ನು ಕೂಡ ಸರ್ಕಾರ ನಾಮನಿರ್ದೇಶನ ಮಾಡಿದೆ. ಅವರನ್ನು ಕೂಡ ಈ ಸಂಘ ಸನ್ಮಾನಿಸ್ತಾ ಇದೆ. ರಾಜ್ಯ ಸಂಘ ಈ ತಿಂಗಳ ಕೊನೆಯ ವಾರದಲ್ಲಿ ಬೆಂಗಳೂರಿನಲ್ಲಿ ಅದ್ದೂರಿಯಾದ ಅಭಿನಂದನಾ ಸಮಾರಂಭವನ್ನು, ಮತ್ತೆ ಸರ್ಕಾರಕ್ಕೆ ಕೆಲವು ಸಮಸ್ಯೆಗಳ ಬಗ್ಗೆ, ಸಣ್ಣ ಪತ್ರಿಕೆಗಳ ಸಮಸ್ಯೆಗಳು ಇರಬಹುದು, ಪತ್ರಕರ್ತರ ಪಾಸಿನ ಸಮಸ್ಯೆ ಇರಬಹುದು, ಅಕಾಡೆಮಿಯನ್ ಸಮಸ್ಯೆ ಇರಬಹುದು, ಭಾಷಾನ ಸಮಸ್ಯೆ, ಹೊಸ ಆಯುಕ್ತರು ಬಂದಿದ್ದಾರೆ, ಕಮಿಷನರು ಬಂದಿದ್ದಾರೆ. ಸೋಷಿಯಾಲಜಿಯಲ್ಲಿ ಒಂದು ಡೆಫಿನೇಷನ್ಸ್ ಇದೆ, ನೋಬಡಿ ಕ್ಯಾನ್ ಲಿವ್ ಲೈಕ್ ಐಲ್ಯಾಂಡ್ ಅಂತ. ಅಂದರೆ ಯಾರೊಬ್ಬರೂ ಕೂಡ ದ್ವೀಪದಂತೆ ಬದುಕೋಕೆ ಸಾಧ್ಯ ಇಲ್ಲ. ಮನುಷ್ಯ ಮೂಲತಃ ಸಂಘಜೀವಿ, ಸಂಘಟನೆ ಸಂಘದೊಂದಿಗೆ ಸಹಜೀವನ ನಡೆಸಿದಾಗ ಪರಸ್ಪರ ಏಳಿಗೆ ಸಾಧ್ಯ ಆಗ್ತದೆ. ಆ ಡೆಫಿನೇಷನ್ನ ಅರ್ಥಪೂರ್ಣ ಸಾಕಾರ ಈ ಸಮಾರಂಭ ಅಂತೇಳಿ ನಾನು ಅನಿಸ್ತಾ ಇದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನನಗೆ ನನ್ನ ಅರಿವಿಗೆ ಬಂದಂತೆ ಇಲ್ಲೆಂದೂ ಮಾಡಲಾರದಂಥ ಒಂದು ಸಂಘಟನಾತ್ಮಕ ಕ್ರಿಯಾತ್ಮಕ ಕೆಲಸವನ್ನು ಮಾಡ್ತಾ ಇರೋದನ್ನು ನಾವೆಲ್ಲರೂ ಗಮನಿಸ್ತೀವಿ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಅಂತೇಳಿ ಮೆಟ್ರೋಪಾಲಿಟಿನ್ ಸಿಟಿಗಳ ಹೊರತಾಗಿಯೂ ಗ್ರಾಮಾಂತರ ಭಾಗದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಅನೇಕ ಪತ್ರಕರ್ತರನ್ನು ಗುರುತಿಸಿ ಮುಖ್ಯವಾಹಿನಿಗೆ ತಂದು ನಿಲ್ಲಿಸೋದರಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ನಾನೂ ಸೇರಿದಂತೆ ಇವತ್ತು ಯಾರೆಲ್ಲ ಇಲ್ಲಿ ನಿಮ್ಮ ಅಭಿನಂದನೆಗೆ ಪಾತ್ರರಾಗಿದ್ದೀವಿ, ಅವರೆಲ್ಲರೂ ಕೂಡ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಾಂಸ್ಥಿಕ ಸಂಘಟನೆಗಳಲ್ಲಿ ಗೌರವಕ್ಕೆ ಪಾತ್ರರಾಗಿದ್ದೀವಿ. ಉಮೇಶ್ ಅವರು, ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸೊಗಡ ವೆಂಕಟೇಶ್, ಒಂದು ಕಾರ್ಯಕಾರಿ ಸಮಿತಿಯ ನೆಪ ಮಾಡಿಕೊಂಡು ನಮ್ಮೆಲ್ಲರನ್ನೂ ಕೂಡ ಗೌರವಿಸಿದ್ದಾರೆ. ಆ ಗೌರವಕ್ಕೆ ನಾವೆಲ್ಲರೂ ಚಿರಋಣಿಯಾಗಿದ್ದೇವೆ. ಪತ್ರಕರ್ತರೆಲ್ಲ ದಿನನಿತ್ಯ ಓಡಾಡೋದಿಲ್ಲ, ಏನಾದರೂ ಕೆಲಸ ಇದ್ರೆ ಅನಿವಾರ್ಯವಾಗಿದ್ರೆ ಮಾತ್ರ ಓಡಾಡ್ತಾರೆ. ದಯಮಾಡಿ ಪಾಸ್ ಅನ್ನ ಒದಗಿಸ್ಬೇಕು ಅಂತ ನಾವು ಪ್ರತಿ ವರ್ಷ ಕೇಳ್ತಿದ್ವಿ. ಈ ಸರಿ ಬಜೆಟ್ ಅಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಂತದ ಒಂದು ಎರಡು ಸರಿ ತಪ್ಪ ಸರಿದ ಬೇರೆ ವಿಚಾರ, ಅದು ಜಿಲ್ಲಾ ಮಟ್ಟಕ್ಕಾಗಲಿ, ತಾಲೂಕ್ ಮಟ್ಟಕ್ಕಾಗಲಿ, ಸ್ಟೇಟ್ ಮಟ್ಟಕ್ಕಾಗಲಿ ಒಂದು ಅನುಕೂಲ ಕಲ್ಪಿಸ್ಬೇಕು. ಹಾಗೆ ಈಗ ಇರ್ತಕ್ಕಂಥ ಸ್ಮಾರ್ಟ್ ಕಾರ್ಡ್ ನಮ್ಮ ಅವಧಿನಲ್ಲೇ ನಾವೆಲ್ಲ ಹೋರಾಟ ಮಾಡಿದ್ರ ಫಲ ನಿಮಗೆ ಇವತ್ತೇನು ಒಂದು 1500 ಜನ, 1900 ಜನ ಫಸ್ಟು 1800 ಬರೀ 200 ಜನ ಬೆಂಗಳೂರಿನಲ್ಲಿ ಮಾತ್ರ ಸೀಮಿತ ಮಾಡಿದ್ರು, ರಾಜ್ಯ ಮಟ್ಟಕ್ಕೆ ವಿಸ್ತರಿಸಬೇಕು ಅಂತ ಒತ್ತಡ ತಂದ್ರಿಂದ 1800 ಜನ ಇವತ್ತು ಆ ಸೌಲಭ್ಯವನ್ನು ಪಡೆದಿದ್ದಾರೆ. ನಮ್ಮ ಕಾಳಜಿ ಇದೆ, ನಮ್ಮ ಸಂಘದ ಕಾಳಜಿ ಇದೆ, ಎಲ್ಲರ ಕಾಳಜಿ ಇದೆ, ಎಲ್ಲರಿಗೂ ಬಸ್ ಪಾಸ್ ಕೊಡಬೇಕು ಅನ್ನೋದನ್ನ ಈಗಾಗಲೇ ಈಗ ಬಂದಿರತಕ್ಕಂಥ ಒಂದು ಪೀಡೆ ಇತ್ತು ನಮಗೆ. ಆ ಪೀಡೆ ಕಳೆದ 3 ವರ್ಷದಿಂದ ಯಾಕೆ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ನಮ್ಮ ಮಧ್ಯೆ ಅವ್ರ ಮಧ್ಯೆ ಭಾಳ ಒಂದು ಗಟ್ಟಿ ಗೋಡೆ ಹಾಕಿದಂಗೆ ಹಾಕಿತ್ತು. ಈಗ ಸರ್ಕಾರ ಬರ್ತಿದೆ, ನಮ್ಮ ಸಮಸ್ಯೆಗಳನ್ನು ಬರ್ತಿದೆ, ಪತ್ರಕರ್ತರ ಸಮಸ್ಯೆ ಆಗ್ತಿದೆ, ಸಣ್ಣ ಪತ್ರಿಕೆಗಳ ಸಮಸ್ಯೆ ಆಗ್ತಿದೆ. ದಯಮಾಡಿ ಅವರು ಬಹಳ ಕಾಳಜಿ ವಹಿಸಿದ್ದಾರೆ. ಈಗ ಒಬ್ಬರು
ಡೈರೆಕ್ಟರ್ ಬಂದಿದ್ದಾರೆ ರಷ್ಯಾ ಅಂತ ಹಾಗೆ ಮಣಿವಣ್ಣನ ಅಂತ ಕಮಿಷನರ್ ಬಂದಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲೂ ಕೂಡ ಮತ್ತೆ ಸಿದ್ದರಾಮಯ್ಯ ಅವರು ಕೂಡ ಸಣ್ಣ ಪತ್ರಿಕೆಗಳಿಗೆ ಏನಾದರೂ ಸಮಸ್ಯೆಗೆ ನಾವು ಪರಿಹಾರ ಕಂಡುಹಿಡಿಯಬೇಕು ಅನ್ನೋ ನಿಟ್ಟಿನಲ್ಲಿ ಅವರೇ ಮೀಟಿಂಗ್ ಕರೀಲಿಕ್ಕೆ ನಮ್ಮ ಮನವಿಯ ಮೇಲೆ ನಮ್ಮ ಹಲವಾರು ಸಾರಿ ಅವರಿಗೆ ಮನವಿ ಮಾಡಿ ಗಲಾಟೆ ಮಾಡಿ ಬೈದು ಎಲ್ಲ ತರಹದ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಡ ಎಲ್ಲ ನಾವು ಹತ್ತಲ್ಲಿ ಮನವಿ ಮಾಡಿದ್ದೀವಿ ಅದರ ಫಲ ಇನ್ನೇ ಒಂದು 15 ದಿನದೊಳಗೆ ನಿಮಗೆ ಸ್ವಲ್ಪ ಫಲಿತಾಂಶ ಸಿಗುತ್ತೆ 100 ಪೂರ್ವ ಸಿಗಿದ್ರು 50% ನಿಮಗೆ ಫಲಿತಾಂಶ ಸಿಗುತ್ತೆ ಅಂತ ಮಾತಾಡ್ತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ನಮಗೆ ಎಲ್ಲಾ ಸೌಲಭ್ಯಗಳು ಸವಲತ್ತುಗಳು ಏನಾದರೂ ವೀಕ್ ಆಗಿದವೆ ಅಂದ್ರೆ ನಮ್ಮ ಕಾಲನ್ನು ನಾವು ಎಳ್ಕೊಂಡಿರೋದ್ರಿಂದ ದಯಮಾಡಿ ಹೇಳ್ತೀನಿ ನಮ್ಮ ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ವಸತಿ ಸಮಸ್ಯೆ ಮಾತ್ರ ನಾವು ನಾವೇ ಬಗೆಹರಿಸ್ಕೊಳ್ಳೋಣ ಏನಾದರೂ ಇನ್ಫ್ಲುಯೆನ್ಸ್ ಇದೆ ಅಂದ್ರೆ ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ಮಾಡೋ ಪ್ರಯತ್ನ ಮಾಡೋಣ ಬಟ್ ಅದು ಉಪಯೋಗ ಆಗಲ್ಲ ನನಗೆ ಗೊತ್ತಿರೋಂಗೆ ನಿಜವಾದ ಪತ್ರಕರ್ತರ ಆದ್ರೆ ಸಂಘಟನೆ ಒಡೆಯುವಂತ ಕೆಲಸ ಮಾಡಬಾರ್ದು ಯಾರು ಸಂಘಟನೆ ಏನಾದ್ರೂ ತಪ್ಪು ಮಾಡಿದ್ರೆ ಬಂದು ಜಗಳ ಆಡ್ತಾರೆ ಸಿಲ್ಲಿಂಗ್ ಸ್ವಾಮಿ ಅವ್ರ ರೈಟ್ಸ್ ಇದೆ ಜಗಳ ಆಡಕ್ಕೆ ರೈಟ್ಸ್ ಇದೆ ಅವ್ರ ಜಗಳ ಆಡ್ಲಿ ಇನ್ಯಾರು ಜಗಳ ಆಡ್ತಾರೆ ರವಿ ಆಡಕ್ಕೆ ಇದೆ ಯಾಕೆಂದ್ರೆ ಸಂಘಟನೆ ನಮ್ಮ ನಮ್ಮ ಮನೆ ಅಂತಂಗಳ ಕೆಲಸ ಹಿಂಗಾಗಿ ನಾವು ಫೇಲ್ಯೂರ್ ಆಗ್ತಾ ಇರೋದು ಇವೆಲ್ಲ ಸಮಸ್ಯೆಗಳಿಗೆ ನಾವು ರಾಜ್ಯ ಸಂಘ ಮತ್ತೆಲ್ಲರೂ ಎಲ್ಲ ಜಿಲ್ಲಾ ಸಂಘದಲ್ಲೂ ಅಷ್ಟೇ ಕಾಳಜಿ ಇರ್ತಕ್ಕಂಥ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಅದರಲ್ಲೂ ಮುಖ್ಯವಾಗಿ ಇತ್ತೀಚಿನ ಜನರೇಷನ್ ಯುಕ್ರೇನ್ ಇದ್ದಾರೆ ಅದರಲ್ಲೂ ತುಂಬಾ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಈ ಎಲ್ಲ ಸಮಸ್ಯೆಗಳ ಜೊತೆಗೆ ಇನ್ನೂ ಬಹಳಷ್ಟು ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ ಅದರಲ್ಲೂ ಮುಖ್ಯವಾಗಿ ಸಣ್ಣ ಪತ್ರಿಕೆಗಳ ಬಗ್ಗೆ ವಿಶೇಷವಾದ ಗಮನ ಕೊಡಲಿಕ್ಕೆ ಸರ್ಕಾರ ಈಗ ತಯಾರಾಗಿದೆ ಅದಕ್ಕೆ ಸರ್ಕಾರ ಜೊತೆಗೆ ಸಿದ್ದರಾಮಯ್ಯನವರು ಬಹಳ ಮುಖ್ಯವಾಗಿ ನಾವು ಹೆಸರು ಹೇಳಬೇಕಾಗ್ತವ್ರು ಎಲ್ಲಿದ್ರು ಕೂಡ ಪ್ರಭಾಕರ್ ಅವ್ರು ಹೇಳಿದಾರೆ ನಾನೇನೇ ಆಗಲಿ ಸರಿ ನೀವು 500 ಜನ ಸೇರಿಸಿ ಒಂದು ಸಮಾರಂಭ ಮಾಡೋಣ ಅಲ್ಲಿಗೆ ಅಧಿಕಾರಿಗಳನ್ನ ಕರ್ಕೊಂಡ್ಬರ್ತೀನಿ ಈಗ ಬಂದಿರತಕ್ಕಂಥ ಮಣಿವಣ್ಣನ್ ಇರ್ಬೋದು ಹರ್ಷ ಅವ್ರು ಇರ್ಬೋದು ಬೇರೆ ಎಲ್ಲ ಸೇರಿಸಿ ಎಲ್ಲ ಸಮಸ್ಯೆಗೂ ಒಂದು ವರ್ಷದೊಳಗಡೆ ಪರಿಹಾರ ಕಂಡಿಡಿಯೋಣ ಅಂತ ಹೇಳಿದ್ರೆ ಆಸನ ಕಾರ್ಯಕ್ರಮಕ್ಕೆ ಬಂದಿದ್ರು ಮೊದಲಿಗೆ ಇವತ್ತು ಬಹಳ ವಿಶೇಷವಾಗಿ ನಮಗೆ ಈ ಉಪ್ಪಳಿ ಭಾಗದ ಕೆಡಬ್ಲ್ಯೂಜೆ ಪದಾಧಿಕಾರಿಗಳಾದಂಥ ಸಂದರ್ಭದಲ್ಲಿ ಒಂದು ಕೊರಗಿತ್ತು ಈ ಭಾಗದಲ್ಲಿ ಯಾರು ಪದಾಧಿಕಾರಿ ಹುದ್ದೆಗೆ ಸಿಗ್ಲಿಲ್ಲ ಅಂತ ಸಿಗ್ಲಿಲ್ಲ ಅಲ್ಲ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ಅಂತೇಳಿ ಅದನ್ನ ಯೋಚನೆ ಹೂಗಾರ ಅವರು ವಿಷಯ ಸಂದರ್ಭ ಬಂತು ಅದನ್ನ ಅವ್ರನ್ನ ಇಲ್ಲಿಗೆ ನಾಮಿನೇಟ್ ಮಾಡಿ ಕಾರ್ಯದರ್ಶಿಯನ್ನ ಮಾಡೋ ಮೂಲಕ ಉಪ್ಪಳಿ ಭಾಗಕ್ಕೆ ಈ ಉತ್ತರ ಕರ್ನಾಟಕ ಭಾಗದ ಒಂದು ಕೊರತೆಯನ್ನ ನಿವಾರಣೆ ಮಾಡಿದ್ರು ಆದರೆ ಅದನ್ನ ಮೊದಲನ ಸಭೆಯನ್ನೇ ಬಹಳ ವಿಶೇಷವಾಗಿ ಯಶಸ್ವಿಯಾಗಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಅವರು ನೇತೃತ್ವದಲ್ಲಿ ಬಹಳ ವಿಶೇಷವಾಗಿ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯನ್ನು ಏರ್ಪಾಡು ಮಾಡಿದ್ದಕ್ಕಾಗಿ ಇಲ್ಲಿಯ ಪದಾಧಿಕಾರಿಗಳೆಲ್ಲರಿಗೂ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಚಪಾಳ ಮೂಲಕ ಕೇಳಿಕೊಳ್ಳುತ್ತೇನೆ ಇವರು ನಮ್ಮ ಅಲ್ಲಿ ಸಂಘದಿಂದ ಬಿಡುಗಡೆ ಮಾಡಿದ್ದಾರೆ ಅವರು ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಪುಸ್ತಕ ಕೊಡ್ತಾ ಇದ್ದಾರೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಜೊತೆಗೆ ನನ್ನ ಗುರುಗಳು ಆದಂತ ಶ್ರೀ ನೀಲೋಚನ ಹುಲ್ಗಾರ ಅವರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ ಲೋಚನೆ ಹುಲ್ಗಾರ ಅವರಿಗೆ ಹಾಗೆಯೇ ಶಿವಾನಂದರವರಿಗೂ ಸಹ ವಂದನೆಗಳನ್ನು ಅರ್ಪಿಸಿ ದಾವಣಗೆರೆಯ ಹಿರಿಯ ಪತ್ರಕರ್ತ ಭಾಮ ಬಸವರಾಜಯ್ಯನವರು ಸುದ್ದಿಯೊಳಗಿನ ಕಿಚ್ಚು ಅಂತ ಮೊದಲ ಟೋಟು ಜನಗಳು ಅಂತ ಮಾಡಿದ್ವಿ ಅದೇ ನಾಟಕ ಸಲ ದಾವಣಗೆರೆಯಲ್ಲಿ ಅಭಿನಯ ಮಾಡಿದ್ವಿ ಈಗ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ಸುದ್ದಿಯೊಳಗಿನ ಕಿಚ್ಚು ಅಂತೇಳಿ ಮಾಡಿದ್ದಾರೆ ಹಾಗೆಯೇ ಇನ್ನೊಂದು ಒಂದು ಕಾಡಿನ ಕತೆ ಅಂತೇಳಿ ಎರಡು ಪುಸ್ತಕಗಳು ಬರೆದಿದ್ದಾರೆ ನಮ್ಮ ಎಲ್ಲ ಹಿರಿಯ ಪತ್ರಕರ್ತರು ಕೊಡಿ ಅಂತೇಳಿ ಕಳಿಸಿರೋದ್ರಿಂದ ಆ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದ್ವಿ ತಮ್ಮೆಲ್ಲರಿಗೂ ಧನ್ಯವಾದ ನಮ್ಮ ರಾಜ್ಯಾಧ್ಯಕ್ಷರಾದ ಎನ್ ರಾಜೂರ್ ಅವರಿಗೆ ಜಗದೀಶ್ ಬುರುಬೆಡ್ಡಿ ಅವರು ನಮ್ಮ ನೆನಪಿನ ಕಾಣಿಕೆಯನ್ನು ಅರ್ಪಿಸ್ತಾ ಇದ್ದಾರೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರಿಗೆ ನಮ್ಮ ಶಿವಕುಮಾರ್ ಕಣಸೋಗಿ ಅವರು ಆಮಂತ್ರಣವನ್ನು ಮನ್ನಿಸಿ ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಎನ್ ರಾಜೂರವರು ಉಪಾಧ್ಯಕ್ಷರಾದಂಥ ತಗಡೂರು ಅವರು ಹಾಗೂ ಮತ್ತಿಕೇರಿ ಜಯರಾಮ ಅವರು ಹಾಗೂ ಕೇರಳದ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸೊಗಳು ವೆಂಕಟೇಶ್ವರವರು ನಮ್ಮ ಮನ್ನಣೆಯನ್ನು ನಮಗೆ ಮನ್ನಣೆಯನ್ನು ನೀಡಿ ಇಲ್ಲಿ ಕಾರ್ಯಕಾರಿ ಸಮಿತಿಯನ್ನು ನಡೆಸಿಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾವು ನಮ್ಮ ಧಾರವಾಡ ಜಿಲ್ಲಾ ಕಾರ್ಮಿಕ ಪತ್ರಕರ್ತರ ಸಂಘದ ವತಿಯಿಂದ ಹಾಗೂ ಇಂದಿನ ಸಭೆಗೆ ಆಗಮಿಸಿದಂಥ ವಿವಿಧ ಜಿಲ್ಲೆಯ ಎಲ್ಲ ಕಾರ್ಯಕಾರಿ ಸದಸ್ಯರಿಗೂ ನಮ್ಮ ಧಾರವಾಡ ಜಿಲ್ಲಾ ಕಾರ್ಮಿಕ ಪತ್ರಕರ್ತರ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ
ಈ ಸಭೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಎನ್ ರಾಜು, ಉಪಾಧ್ಯಕ್ಷರುಗಳಾದ ಮಂಡ್ಯ ಜಯರಾಮ್ ಹಾಗೂ ಶಿವಾನಂದ ತಗಡೂರ್, ಪ್ರಧಾನ ಕಾರ್ಯದರ್ಶಿಗಳಾದ ಸೊಗಡು ವೆಂಕಟೇಶ್, ಕಾರ್ಯದರ್ಶಿಗಳಾದ ಲೋಕೇಶ್, ರಾಜ್ಯ ಕಾರ್ಯದರ್ಶಿಗಳಾದ ಲೋಚನೇಶ್ ಹೂಗಾರ್, ಧಾರವಾಡ ಜಿಲ್ಲಾಧ್ಯಕ್ಷರಾದ ಗಣಪತಿ ಗಂಗೊಳ್ಳಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ರವಿಯವರು ಸೇರಿದಂತೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರುಗಳು ಮತ್ತು ಇತರೆ ಸದಸ್ಯರುಗಳು ಭಾಗವಹಿಸಿದ್ದರು. ಗುಲ್ಬರ್ಗ ವಿಶ್ವವಿದ್ಯಾಲಯದ 38ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ವಿವಿಧ ವಿಭಾಗಗಳಲ್ಲಿನ ವಸ್ತು ಪ್ರದರ್ಶನವನ್ನು ಕುಲಪತಿ ಪ್ರೊಫೆಸರ್ ಎಸ್ಆರ್ ನಿರಂಜನ್ ಅವರು ಉದ್ಘಾಟಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 38ನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಸೆಪ್ಟೆಂಬರ್ 11ರಿಂದ 13ರವರೆಗೆ 3 ದಿನಗಳ ಕಾಲ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಎಲ್ಲಾ ವಿಭಾಗಗಳಲ್ಲಿ ವಿಶೇಷವಾದಂತಹ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು, ಎರಡನೇ ದಿನವಾದ ಇಂದು ಹಲವಾರು ವಿಭಾಗಗಳ ವಸ್ತು ಪ್ರದರ್ಶನವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಸ್ಆರ್ ನಿರಂಜನ್ ರವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಸಂಗೀತ ವಿಭಾಗಕ್ಕೆ ತೆರಳಿದ ಕುಲಪತಿಗಳು ಅಂಗವಿಕಲ ವಿದ್ಯಾರ್ಥಿಯೊಬ್ಬ ನುಡಿಸಿದ ಸಂಗೀತವನ್ನ ಕೇಳಿ ಆತನಿಗೆ ಶಹಬ್ಬಾಸ್ ಎಂದು ಪ್ರೋತ್ಸಾಹಿಸಿದರು. ಅನೇಕರು ನಾವು ಸೇರಿದ್ದೇವೆ. ಇಲ್ಲಿ ಇಂಗ್ಲೀಷ್ ಪ್ರಾಜೆಕ್ಟ್ಸ್ಗಳ ಮೇಲೆ ಅನೇಕ ಪ್ರಾಜೆಕ್ಟ್ಸ್ಗಳನ್ನು ನಾವು ಅರೇಂಜ್ ಮಾಡಿದ್ದೇವೆ. ಬೇರೆ ಬೇರೆ ಇಂಗ್ಲೀಷ್ ಲಿಟ್ರೇಚರಿ ಪ್ರಾಜೆಕ್ಟ್ಸ್ಗಳನ್ನು ಮಾಡಿದ್ದೇವೆ ಇಲ್ಲಿ. ಸೊ ವಿಶೇಷವಾಗಿ ನಮ್ಮಲ್ಲಿ ನಾಗಮಂಡಲ ಅಂತ ಮಾಡಿದ್ದೇವೆ, ನೋಬಲ್ ನೇಚರ್ ಅಂತ ಮಾಡಿದ್ದೇವೆ, ಮತ್ತು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂಥ ರೋಮಿಯೋ ಜೂಲಿಯಟ್ ಬಗ್ಗೆ ನಾವು ಹುಡುಗರು ಅನೇಕ ಪ್ರದರ್ಶನಕ್ಕೆ ವಸ್ತುಗಳನ್ನು ಇಟ್ಟಿದ್ದಾರೆ, ಹಾಗೂ ಅದರ ಮೇಲೆ ಕಥೆಗಳನ್ನು ಅವರು ಹೇಳುತ್ತಿದ್ದಾರೆ. ಹಾಗೂ ಅನೇಕ ಸೀನಿಯರ್ಸ್ಗಳು ಬರೆದಿರ್ತಕ್ಕಂಥ ನೋವೆಲ್ಸ್ಗಳಾಗಲಿ ಅಥವಾ ಅವ್ರು ಬರ್ತಿರ್ತಕ್ಕಂಥ ಥೆಸಿಸ್ ಆಗಲಿ ಅಥವಾ ಜರ್ನಲ್ಸ್ ಆಗಲಿ ಇಲ್ಲಿ ಆಲ್ರೆಡಿ ನಮ್ಮ ಡಿಪಾರ್ಟ್ಮೆಂಟ್ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಹಿಂದೂಸ್ತಾನಿ ಸಂಗೀತ ಡಿಪಾರ್ಟ್ಮೆಂಟ್ ಅದ ಇದು. ಸ್ಥಾಪನಾ ದಿನಾಚರಣೆಗೋಸ್ಕರ ನಿನ್ನೆ ಮತ್ತು ಇವತ್ತು ಮತ್ತು ನಾಳೆ ಎಕ್ಸಿಬಿಷನ್ ಅಂತ ಮಾಡ್ತಿದ್ದೀವಿ ನಾವು. ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳೆಲ್ಲ ತುಂಬ ಆಸಕ್ತಿಯಿಂದ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ನಮ್ಮ ಕುಲಪತಿ ಆದವ್ರನ್ನು ಮತ್ತು ರಿಜಿಸ್ಟ್ರವ್ರನ್ನು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಡೀನ್ ಮೇಡಮ್ ಆದಂಥ ಶ್ರೀಮತಿ ವಿಜಯ ತೇಲಂಗ್ ಅವ್ರನ್ನು ತುಂಬ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮಾಡಿದ್ದೀವಿ ಪ್ರದರ್ಶನ. ಇದರಲ್ಲಿ ಹಳೆ ಕಾಲದಿಂದ ಈ ಯುಗರವರೆಗೆ ಏನು ಪೋಯೆಟ್ಸ್ ಇದ್ದಾರೆ, ಕವಿಗಳು ಮತ್ತು ಪದ್ಯ ಬರಹಗಾರರು ಎಲ್ಲರನ್ನು ನಾವು ಜಮಾ ಮಾಡಿದ್ದೀವಿ. ಇದೇ ತರಹ ಉರ್ದು ಏನು ಇದೆಯಾ, ಉರ್ದು ಭಾಷೆ ಬಗ್ಗೆ ನಾವು ವಿಸ್ತಾರ ಒಂದು ಇಲ್ಲಿ ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದೀವಿ. ಸೌಂಡ್ ಆ್ಯಂಡ್ ಲೈಟ್ ಇದರ ಮುಖಾಂತರ ನಾವು ಪ್ರದರ್ಶನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಆ ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ಯ ಮತ್ತು ಐಕ್ಯತೆಯ ಒಂದು ಸಂಸ್ಕೃತಿಯ ಹೆಸರೇ ಉರ್ದು ಅಂತ ಕೇಸಿ ನಾವು ಹೇಳಬಹುದು. ಇದು ಬರೀ ಮುಸ್ಲಿಂ ಭಾಷೆ ಆಗಿರಲಿಲ್ಲ, ಮುಸ್ಲಿಂ ಮತ್ತು ಹಿಂದೂ. ಯಾಕೆಂದರೆ ಈಗ ಮೊಟ್ಟ ಮೊದಲನೇಗೆ ಜ್ಞಾನಪೀಠ ಅವಾರ್ಡ್ ತೊಗೊಂಡಿದ್ದವರು ಯಾರು ಮುಸ್ಲಿಂ ಅಲ್ಲ, ಅವರು ರಘುಪತಿ ಸಾಹೇಬ್ ಫಿರಾಖ್ ಗೋರಖ್ಪುರಿ. ಅವ್ರ ಮಾತೃಭಾಷೆ ಸಂಸ್ಕೃತದ ಆಗಿತ್ತು, ಆದರೆ ಒಳ್ಳೆಯ ಉರ್ದು ಕವಿ ಆಗಿದ್ದರು. ಅವರು ನಮ್ಮ ಜ್ಞಾನಪೀಠ ಅವಾರ್ಡ್ ಅಂತ ತೊಗೊಂಡಿದ್ದಾರೆ. ಅದರ ಬಿಟ್ಟು ಮುನ್ಶಿ ಪ್ರೇಮಚಂದ್ ಅವರು ಶಾರ್ಟ್ ಸ್ಟೋರಿ ಬರೆದಿದ್ದಾರೆ ಮತ್ತು ನಾವೆಲ್ಸ್ ಬರೆದಿದ್ದಾರೆ. ಕಿರ್ಷನ್ ಚಂದ್ರ ಇದ್ದಾರೆ, ರಾಜೇಂದ್ರ ಸಿಂಗ್ ಬೇದಿ ಇದ್ದಾರೆ, ಮತ್ತು ಈಗೆಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ಯ ಮತ್ತು ಏಕತೆಯ ಒಂದು ಭಾಷೆ ಅಂತ ಕೇಸಿ ನಾವು ಪರಿಗಣಿಸ್ತಾ ಇದ್ದೀವಿ. ಗುಲ್ಬರ್
ಗುಲ್ಬರ್ಗ ವಿಶ್ವವಿದ್ಯಾಲಯವು 2004 ಎಕ್ಸಿಬಿಷನ್ ಅನ್ನು ಮಾಡಿತ್ತು ಕುಟಿನೋ ಸರ್ ಇದ್ದ ಕಾಲದಲ್ಲಿ ಅದಾದ ನಂತರ ಇನ್ನುವರೆಗೂ ಆಗಲಿಲ್ಲ ಇವಾಗ ಏನೋ ಸರ್ ತುಂಬಾ ಇದರ ಬಗ್ಗೆ ಕಾಳಜಿಗಳನ್ನು ತಗೊಂಡ್ಬಿಟ್ಟು ಇಡೀ ವಿಶ್ವವಿದ್ಯಾಲಯದಲ್ಲಿನೇ ಎಕ್ಸಿಬಿಷನ್ ಅನ್ನು ಕಂಡಕ್ಟ್ ಮಾಡಿದ್ದಾರೆ ಇದು ನಮಗಷ್ಟೇ ಅಲ್ಲ ಇಡೀ ಗುಲ್ಬರ್ಗ ಮತ್ತು ಉಳ್ಕಿದೆಲ್ಲ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯ ಹಾಗೂ ನಮ್ಮ ದೃಶ್ಯಕಲಾ ವಿಭಾಗದಿಂದ ನಮ್ಮ ಕುಲಪತಿಯವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತೇನೆ ये हमारे हिंदी भाषा वृक्ष है सर हमारे हिंदी भाषा किस तरह उद्भव और विकास हुआ हम इस पेड़ के रूप में संक्षिप्त में देखे जाते हैं सर हमारे भारत की सभी भाषाओं का मूल भाषा संस्कृत है सर संस्कृत ये भाषा पाली भाषा आता है सर पाली भाषा ने सर बौद्ध धर्म के जो भी साहित्य लिखे हैं ना वो पाली भाषा में लिखा हुआ है सर बाद में प्राकृत आता है सर प्राकृत यानी जैन धर्म के जो भी संबंधित साहित्य है ना वो प्राकृत में आते हैं सर बाद में अपभ्रंश बाद में हिंदी इस तरह कठिनता से सरलता की ओर क्या हुआ सर हिंदी भाषा विकसित हुआ सर और प्रदेश के आधार पर क्या हुआ सर हिंदी भाषा को 5 उपभाषाओं में बांटा गया सर पश्चिमी हिंदी पूर्वी हिंदी राजस्थानी बिहारी और पहाड़ी सर जो आज हम हिंदी भाषा आज हम बोलते हैं ना सर वो पश्चिम हिंदी खड़ी बोली में बोलते हैं सर अवधी और ब्रज भाषा का क्या विशेष है बोले तो सर अवधी भाषा में आज हम हनुमान चालीसा पढ़ते हैं ना सर वो तुलसीदास द्वारा रचित रामचरितमानस अवधी भाषा में लिखा गया सर ब्रज भाषा यानी सर हमारे जो भी सूरदास जो भी हमारे मूल कवि है ना सर वो हमारे अवधी और ब्रज भाषा में लिखा गया सर इस तरह आज हम हमारे प्रादेशिक भाषा और हिंदी भाषा सभी को बचाने के लिए एक वृक्ष के माध्यम से हम दिखा रहे हैं सर ಸೈಕಲಜಿ ಸುಮಾರು ಹಲವಾರು ಮೆಮೊರಿ ಟೆಸ್ಟ್ಗಳಾಗಿರ್ಬೋದು ಪರ್ಫಾರ್ಮೆನ್ಸ್ ಟೆಸ್ಟ್ಗಳಾಗಿರ್ಬೋದು ಆಪ್ಟಿಟ್ಯೂಡ್ ಟೆಸ್ಟ್ಗಳಾಗಿರ್ಬೋದು ಗೋಲ್ ಸೆಟ್ಟಿಂಗ್ ಆಗಿರ್ಬೋದು ಆಮೇಲೆ ರಿಫ್ಲೆಕ್ಷನ್ ಆಗಿರ್ಬೋದು ಅದರ ಜೊತೆಗೆ ಪ್ರಸ್ತುತ ಸಮಾಜದಲ್ಲಿರ್ತಕ್ಕಂಥ ಹಲವಾರು ಮೂಢನಂಬಿಕೆಗಳೇನಿದೆಯಲ್ಲ ಆ ಮೂಢನಂಬಿಕೆಗಳು ಕೂಡ ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಸ್ನೇಹಿತರಾಗಿರ್ಬೋದು ನಮ್ಮ ಸ್ಟಾಫ್ದವರು ಕೂಡ ತುಂಬ ಅಚ್ಚುಕಟ್ಟಾಗಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇಂಥ ಸಮಸ್ಯೆ ಯಾರಾದರೂ ಇದ್ದರೂ ಕೂಡ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದರೆ ನಾವು ಅವರಿಗೆ ಕೌನ್ಸಿಲಿಂಗ್ ಮುಖಾಂತರ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನಾವು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎಜುಕೇಶನ್ ಡಿಪಾರ್ಟ್ಮೆಂಟಲ್ಲಿ ಈ ಒಂದೊಂದು ಥರದ ಒಂದು ಇದು ಮಾಡಿದ್ವಿ ಸೋಲಾರ್ ಸಿಸ್ಟಮು ಕಂಪ್ಯೂಟ್ರು ಎಲ್ಲ OHP ಆಡಿಯೋ ವಿಜುವಲ್ಸ ವಿಡಿಯೋ ವಿಜುವಲ್ಸ ಎಲ್ಲ ಥರದ ಇಲ್ಲಿ ಸಾಮಾನುಗಳನ್ನು ಹಂಚ್ಕೊಂಡು ನಾವು ಇಲ್ಲಿ ಈ ಎಕ್ಸ್ಪ್ಲೇನ್ ಬಂದವರಿಗೆಲ್ಲ ಇದ್ರ ಬಗ್ಗೆ ಏನು ಮಾಹಿತಿಯನ್ನು ಕೊಡ್ತೀವಿ ಯಾವ ಥರ ಯೂಸ್ ಆಗುತ್ತೆ ಏನು ಇಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಾವು ಅವ್ರ ಬಗ್ಗೆ ತಿಳಿಸ್ಬಿಡೋದು ಅವ್ರು ತಿಳಿ ಹೇಳೋದು ಅವ್ರು ಏನೇನು ಕ್ವಶನ್ ಕೇಳಿದಾರಲ್ಲ ಅವ್ರ ಆನ್ಸರ್ ಹೇಳೋದು ಅವ್ರ ಬಗ್ಗೆ ಸಮಸ್ಯೆ ಏನಾರಲ್ಲ ಅದು ನಾವು ಒಂದು ಕಾನೂನಿನ ಒಂದು ವಸ್ತು ಪ್ರದೇಶ ಒಂದು ಬಹಳ ಮುಖ್ಯವಾಗಿ ಈ 3 ದಿನಗಳ ಕಾಲ ನಾವು ವ್ಯವಸ್ಥೆ ಮಾಡಿದ್ದೇವೆ ಈ ಹಿಂದೆ ಕೂಡ ನಾವು ವಸ್ತು ಪ್ರದರ್ಶನವನ್ನು 2004 2005ರಲ್ಲಿ ಕೂಡ ನಾವು ಮಾಡಿದ್ದೀವಿ ಈ ಒಂದು ವಸ್ತು ಪ್ರದರ್ಶನ ವಿಶೇಷತೆ ಏನಂದರೆ ನಾವು ಸುಮಾರು 35 ವಿಷಯಗಳನ್ನು ಈ ಒಂದು ವಸ್ತು ಪ್ರದರ್ಶನದಲ್ಲಿ ನಾವು ಪ್ರದರ್ಶಿಸ್ತಾ ಇದ್ದೀವಿ ಈ ವಿಷಯಗಳನ್ನು ಬೇರೆ ಬೇರೆ ಸಂಶೋಧಕರು ವಿದ್ಯಾರ್ಥಿಗಳು ಶಿಕ್ಷಕರು ಕೂಡ ಎಲ್ಲ ಮಾಡಿದಂಥ ಒಂದು ವಸ್ತು ಪ್ರದರ್ಶನವನ್ನು ನಾವು ಸಾರ್ವಜನಿಕರವಾಗಿ 3 ದಿನಗಳ ಕಾಲ ಮುಕ್ತವಾಗಿ ಮತ್ತು ಪುಕ್ಕಟೆಯಾಗಿ ಇದನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ಈ ವಸ್ತು ಪ್ರದರ್ಶನದ ಅಂಗವಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಕಲಬುರಗಿಯ ವತಿಯಿಂದ ಉಚಿತವಾಗಿ ವಾಹನಗಳ ಹೊಗೆ ತಪಾಸಣೆಯನ್ನು ಕೂಡ ನಡೆಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಕುಲಸಚಿವರಾದ ದಯಾನಂದ್ ಅಕ್ಸರ್ ಮೌಲ್ಯಮಾಪನ ಕುಲಸಚಿವರಾದ ಸಿಎಸ್ ಪಾಟೀಲ್ ಸೇರಿದಂತೆ ಈಶ್ವರ್ ಇಂಗಿನ್ ಮತ್ತು ಇತರೆ ಅನೇಕರು ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದರು ಸೆಪ್ಟೆಂಬರ್ 16ರಿಂದ ಇಂದ್ರಾ ಸ್ಕೂಲ್ ಆಫ್ ಬ್ಯಾಂಕಿಂಗ್ನಲ್ಲಿ ಹೊಸ ತರಬೇತಿಗಳು ಪ್ರಾರಂಭವಾಗಲಿವೆ
ಹತ್ತೊಂಬತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಖಾಲಿ ಇರುವ 7883 ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಕ್ಟೋಬರ್ 3 ಕೊನೆಯ ದಿನಾಂಕವಾಗಿದ್ದು, ಇಂದಿರಾ ಸ್ಕೂಲ್ ಆಫ್ ಬ್ಯಾಂಕಿಂಗ್ ತರಬೇತಿ ಕೇಂದ್ರದಲ್ಲಿ ಬ್ಯಾಂಕಿಂಗ್ ತರಬೇತಿಯ ಹೊಸ ಬ್ಯಾಚ್ ಸೆಪ್ಟೆಂಬರ್ 16ರಂದು ಬೆಳಿಗ್ಗೆ 7-9 ಗಂಟೆ ಮತ್ತು ಸಾಯಂಕಾಲ 4-6 ಗಂಟೆವರೆಗೆ ಪ್ರಾರಂಭವಾಗಲಿವೆ. ನೋಡ್ರಿ, 6 6 36, 5 5 25, 5 6 30, 30 double 60, 6 3 11, 3 1 3 6. ಓದಿದ್ರಿ ಈ ಥರ ಇದು ಸ್ಕ್ವಯರ್ಸ್. ಈ ನೆಕ್ಸ್ಟ್ ಕ್ಯೂಬ್ಸ್ ಯಾವ ಥರ ಮಾಡೋದು ಹೇಳ್ತೀವಿ. ಓಕೆ, 3 5 5 25, 3 4 12, ಇಷ್ಟಾಯ್ತು. 1 2 2 5 ಆಯ್ತು. ಹೌದಾ? ಈಗ ಇದು ನಂಬರ್ ಈ ನಂಬರ್ ಕಂಪೇರ್ ಮಾಡಬೇಕು. ಯಾವಾಗ ದೊಡ್ಡ ವ್ಯವಸ್ಥೆ ಅದ ರೀ? 1 2 2 5 ದೊಡ್ಡದ ಅಂದ್ರೆ 35 ಸ್ಕ್ವೇರ್ ದೊಡ್ಡದಾಗ್ಯದ. 35 ಇದಕ್ಕಿಂತ ದೊಡ್ಡದೇ 35 ಸ್ಕ್ವೇರ್. 35 ಸ್ಕ್ವೇರ್ ಇದಕ್ಕಿಂತ ದೊಡ್ಡದಲ್ಲ. 35 ಇದಕ್ಕಿಂತ ದೊಡ್ಡದ. 38 ಇನ್ನ ದೊಡ್ಡದಲ್ಲ. 35 ದೊಡ್ಡದ, 38 ಇನ್ನ ದೊಡ್ಡದ. ಅದಕ್ಕೆ ಇದು 32 ಸ್ಕ್ವೇರ್. 35 ಸ್ಕ್ವೇರ್ ಅಂತ ಹೇಳಿದವು. ಇದಕ್ಕಿಂತ ಹೆಚ್ಚಿಗೆ ಆಯ್ತು. 1 2 2 5 ಆಯ್ತು. ಹೌದು, 1024 ಹೌದಲ್ಲ. ಅದಕ್ಕೆ 35 ಸ್ಕ್ವೇರ್ ಇದಕ್ಕಿಂತ ಹೆಚ್ಚಿಗೆ ಅದು. 38 ಇಲ್ಲ ಕಂಡ್ರೆ ಹೆಚ್ಚಿಗೆ ಆಗ್ತದೆ. ಅದಕ್ಕೆ ಇದು 32 ಸ್ಕ್ವೇರ್. 32 ಟೈಮ್ಸ್ ಮಾತ್ರ 1024. ಓಕೆ, ಇಂದಿರಾ ಸ್ಕೂಲ್ ಆಫ್ ಬ್ಯಾಂಕಿಂಗ್ ನಲ್ಲಿ ತರಬೇತಿ ಪಡೆಯಲು ಇಚ್ಛಿಸುವವರು ಹೆಸರು ನೋಂದಾಯಿಸಲು 8453000447 ಮತ್ತು 8951943994 ನಂಬರ್ಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದು ದೇವೇಂದ್ರಪ್ಪ ವಿಶ್ವಕರ್ಮ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಬ್ಯಾಂಕ್ ಎಕ್ಸಾಮ್ ಪಾಸ್ ಆಗ್ತಾರೆ ವಿದ್ಯಾರ್ಥಿಗಳ ಆಸಕ್ತಿ ಮುಖ್ಯ. ಈ ಹೈದರಾಬಾದ್ ಕರ್ನಾಟಕ ಅಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ನೆಕ್ಸ್ಟ್ ಈ ಕಡೆ ಭಾಗವಹಿಸಿ ಹೆಚ್ಚಿ ಕನ್ನಡ ಬಲವಂತ ಬ್ಯಾಂಕ್ ಸೆಲೆಕ್ಟ್ ಆದ್ರೆ ಯಾವುದೇ ತರ ಬ್ಯಾಂಕ್ ತೊಂದರೆ ಇರೋದಿಲ್ಲ. ಈಗ ಅದರ್ ಸ್ಟೇಟ್ಗಳೆಲ್ಲ ಬಂದು ಪಾಡೋಸಿನ ಎಲ್ಲ ಆಂಧ್ರ ತೆಲಂಗಾಣದಿಂದೆಲ್ಲ ಜಾಯ್ನ್ ಆಗ್ತಿದ್ರೆ ಅವ್ರ ಭಾಷೆ ಸಮಸ್ಯೆ ಆಗ್ತದೆ. ಅದಕ್ಕೆ ನಮ್ಮ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹುದ್ದೆಯಲ್ಲಿ ಸೆಲೆಕ್ಟ್ ಆಗಿ ಕ್ಲರ್ಕ್ ಮತ್ತು ಆಫೀಸರ್ ಪೋಸ್ಟ್ ಅಂತೇಳಿ ಈ ಥರ ಉಚಿತ ತರಬೇತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಇಂಟ್ರೆಸ್ಟೆಡ್ ವಿದ್ಯಾರ್ಥಿಗಳು ಇದ್ರೆ ಬಂದು ಜಾಯ್ನ್ ಆಗ್ಬೋದು. ಕೋಟ್ ರೋಡಿಗೆ SBI ಬ್ಯಾಂಕ್ ಆಗಿದೆ, ಇಂದಿರಾ ಸ್ಕೂಲ್ ಆಫ್ ಬ್ಯಾಂಕಿಂಗ್ ಅಂತೇಳಿ ಅಲ್ಲಿ ಬಂದು ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿ ಏನಪ್ಪ ಅಂದರೆ 8453004047 8951943994ಗೆ ಸಂಪರ್ಕಿಸಬೇಕು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.